ಕರ್ನಾಡ ಕನ್ನಡ ಕಲಾಸಾಹಿ ಬಳಗದ ವತಿಯಿಂದ ಕೆಜೆಎಸ್ ಶಿಕ್ಷಣ ಸಂಸ್ಥೆಯ ಸಹಕಾರದೊಂದಿಗೆ 300 ಕನ್ನಡ ಶಿಕ್ಷಕರಿಗೆ ಹೆಮ್ಮೆಯ ಕನ್ನಡಿಗರ ಪ್ರಶಸ್ತಿ ಪ್ರದಾನ ಸಮಾರಂಭವು ಹಿರಿಯ ಕನ್ನಡ ಚಲನಚಿತ್ರ ನಟ ಅಭಿಜಿತ್ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಡಾಕ್ಟರ್ ಟಿ ಯಲ್ಲಪ್ಪ, ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿಎಂ ಅಂಬರೀಷ್ ಹಾಗೂ ಸಮಾಜ ಸೇವಕರಾದ ವೆಂಕಟೇಶ್ ಮೂರ್ತಿ, ಹಲವಾರು ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ರಾಜಾಜಿನಗರ ಸೆಂಟ್ ಆನೆಸ್ ಶಾಲೆಯ ಶಿಕ್ಷಕರಾದ ಮುರಳೀಧರ್ ಕುಲಕರ್ಣಿ ಹಾಗೂ ಮುನಿರಾಜು ದೇವರಾಜ್ ರವರುಗಳಿಗೆ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪ್ರದಾನ ನೀಡಿ ಗೌರವಿಸಲಾಯಿತು. ಭಾಷೆ ಕನ್ನಡ ಕರ್ನಾಟಕ ಈ ಸೇವೆ ಜೊತೆಗೆ ಶಿಕ್ಷಕ ಶಿಕ್ಷಕರನ್ನು ಗುರುತಿಸಿ ಸನ್ಮಾನ ಮಾಡಿ ಸಮಾರಂಭ ಮಾಡಿ ಅವ್ರನ್ನ ಸಂತೋಷಪಡಿಸಿ ಕಳಿಸೋದಿದೆಯಲ್ಲ, ತುಂಬ ಅಷ್ಟು ಈಸಿ ಅಲ್ಲ. ನಾವು ಹೊಡೆಯೋಕೆ ಬಿಕಾಸ್ ಇದು ಒಬ್ಬೊಬ್ಬರಿಗೆ ಮಾಡಲ್ ಆಗುತ್ತೆ, ನಾವು ಹೀಗೆ ಮಾಡಬೇಕು ಅನ್ನೋದು ಅಂತ ಒಂದು ಕೆಲಸ ಕಳಗ ಮಾಡಿದೆ. ಭಾಳ ಭಾಳ ನೀಟಾಗಿ ಭಾಳ ಸೊಗಸಾಗಿ ಎಲ್ಲೋ ಒಂದು ಗೊಂದಲ ಇದೆ ಡೌಟ್ಸ್ ಇದೆ ಕಾರ್ಯಕ್ರಮ ಮಾಡಿದ್ದಾರೆ. ಇವ್ರಿಗೆ ಇನ್ನಷ್ಟು ಶಕ್ತಿ ಚೈತನ್ಯನ ಕನ್ನಡ ಪೊಲೀಸರಿಗೆ ಮಾಡಿದ್ದಾರೆ. 3 ವರ್ಷನೂ ಕೊಟ್ಟು 300 ಜನ ಅಲ್ಲಿ 3000 ಜನ ಗುರುತಿಸಿ ಕೊಡುವಂಥ ಶಕ್ತಿ ಅವ್ರು ಆಯ್ಕೆ ಕೊಟ್ಟು ಹೇಳಿ ಈ ಸಮಯದಲ್ಲಿ ದೇವರು ಕೇಳ್ಕೊಂಡು ಭಾಳ ಒಳ್ಳೆಯ ಕಾರ್ಯಕ್ರಮ, ಭಾಳ ಒಳ್ಳೆಯ ಶಿಕ್ಷಕ ಶಿಕ್ಷಕರು ಅವ್ರು ಸಾಧನೆಲ್ಲ ಕೇಳಿದ್ರೆ ವೇರಿ ಗ್ರೇಟ್. ಭಾಳ ಅದ್ಭುತ ಆಗ್ತದೆ. ಕನ್ನಡ ಶಿಕ್ಷಕ ಕನ್ನಡ ಶಿಕ್ಷಕಿಯರನ್ನು ಗುರುತಿಸಿ ಮಾಡೋದಿಲ್ಲ ಇವರು, ಅದು ಭಾಳ ಉತ್ತಮವಾಗಿದೆ. ದೇವರು ಯಾವಾಗಲೂ ಒಳ್ಳೇದು.